ಅವಾಚ್ಯ ಪದ ಬಳಸಿದರೆ ನಮ್ಮನ್ನು ಖಂಡಿಸಲಾಗುತ್ತೆ. ಆದರೆ ಇವತ್ತು ಈ ಪದಗಳು ಸಾಮಾನ್ಯ ಬಳಕೆಯ ಪದಗಳಾಗಿವೆ. ನಾನು ಈ ಪದಗಳನ್ನು ಯಾವುದೇ ಉದ್ದೇಶವಿಲ್ಲದೆ ಸುಮ್ಮನೆ ಹಾಗೆ ಹೇಳಿದ್ರೆ ಏನು ತಪ್ಪು? ನೋಡಿ, ಒಮ್ಮೆ ಹೀಗಾಯಿತು. ಒಬ್ಬ ಕ್ಯಾಥೋಲಿಕ್ ಹುಡುಗಿ ಮದುವೆಯಾಗಿ ಗಂಡನ ಮನೆಗೆ ಹೋದ್ಲು. 3 ದಿನ ಆದಮೇಲೆ ಅಮ್ಮನಿಗೆ ಫೋನ್ ಮಾಡಿದ್ಲು. ಅಮ್ಮ, ನನಗೆ ಇವನೊಟ್ಟಿಗೆ ಇರೋಕ್ಕಾಗಲ್ಲ, ಯಾವಾಗಲೂ 4 ಅಕ್ಷರದ ಪದ ಬಳಸ್ತಾನೆ. ಅಮ್ಮ ಕೇಳಿದ್ಲು, ಯಾವ ಥರದ 4 ಅಕ್ಷರದ ಪದ? ಅವಳಂದ್ಲು, ಕುಕ್, ಕ್ಲೀನ್, ವಾಶ್, ಐರನ್ ಅಂತಿರ್ತಾನೆ. ಈ ಪದಗಳನ್ನು ಬಳಸೋದ್ರಲ್ಲಿ ಏನು ತಪ್ಪು? ಮೂಲತಃ ನೀವು ಅವಾಚ್ಯ ಪದ ಅಂತಿರೋ ಪದಗಳು ನಮ್ಮಲ್ಲಿ ನಮ್ಮದೇ ಬೈಗುಳಗಳಿವೆ. ಅದು ನಮ್ಮ ಬಹುಪಾಲು ಭಾಷೆಗಳಲ್ಲಿವೆ. ಕೆಲವು ಅಶ್ಲೀಲವಾಗಿವೆ, ಕೆಲವು ನಿರ್ದಿಷ್ಟ ಉದ್ದೇಶಗಳನ್ನು ಸೂಚಿಸುತ್ತೆ, ಕೆಲವು ನಮ್ಮ ಕುಟುಂಬದವರನ್ನ ಗುರಿಯಾಗಿಸುತ್ತೆ, ಇನ್ನು ಕೆಲವು ಸುಮ್ಮನೆ ಪರಸ್ಪರ ಕೀಟ್ಲೆ ಮಾಡೋ ಥರದವು. ಆದರೆ ಇವತ್ತು ನೀವು ಬಳಸ್ತಿರೋ ಇಂಗ್ಲಿಷ್ ಬೈಗುಳಗಳು ಬಹುತೇಕ ಅಮೆರಿಕದಿಂದ ಬಂದದ್ದು. ಒಂದು ಟಾಯ್ಲೆಟ್ ಅಥವಾ ಬೆಡ್ರೂಮಿಗೆ ಸಂಬಂಧಿಸಿದ್ದು, ಸರಿನಾ? ನಿಮಗಿದನ್ನು ಹೇಳಬೇಕು, ಇದು ಬಹಳ ವರ್ಷಗಳ ಹಿಂದೆ ಆಗಿದ್ದು. ಆಸ್ಟ್ರೇಲಿಯಾದಿಂದ ಒಬ್ಬರು ಅತಿಥಿಗಳು ಬಂದರು. ಇದು ಸುಮಾರು 40 ವರ್ಷಗಳ ಹಿಂದೆ. ಆಸ್ಟ್ರೇಲಿಯಾದಿಂದ ಒಬ್ಬರು ಅತಿಥಿಗಳು ಬಂದರು. ನಾನು ಅವರನ್ನು ಮೈಸೂರು ಸುತ್ತಿಸಬೇಕಿತ್ತು. ಮೈಸೂರು ಪ್ರವಾಸಿ ಸ್ಥಳ. ನೀವು ಬೆಂಗಳೂರಿನವರಾ? ಅದು ಪ್ರವಾಸಿ ಸ್ಥಳ, ನೋಡೋಕ್ಕೆ ಬಹಳ ಇದೆ. ನಾನು ಅವರನ್ನು ಬೈಕಲ್ಲಿ ಕರ್ಕೊಂಡು ಹೋಗ್ತಿದ್ದೆ. ನಾನು ರಭಸವಾಗಿ ಹೋದರೆ ನನ್ನ ಕಿವಿಗೆ ಶಿಟ್ ಅಂತ ಕೇಳಿಸ್ತಿತ್ತು. ನಾನು ಬ್ರೇಕ್ ಹೊಡೆದ್ರೆ ಶಿಟ್, ಏನೋ ಸುಂದರವಾಗಿದ್ರೆ ಶಿಟ್, ಊಟ ಖಾರವಾಗಿದ್ರೆ ಓ ಶಿಟ್. ನಾನು ಯೋಚಿಸ್ತಿದ್ದೆ, ಇವರೇಕೆ ಶಿಟ್ ಅನ್ನೋದನ್ನ ಇಡೀ ದಿನ ಮಂತ್ರದ ತರ ಜಪಿಸ್ತಿದ್ದಾರೆ. ಮಲಬದ್ಧತೆ ಇರಬೇಕೇನೋ ಅದಕ್ಕೆ ಕರೀತಿದ್ದಾರೆ. ಬೆಳಗ್ಗೆ ಮಾಡಬೇಕಾದನ್ನ ಇಡೀ ದಿನ ಯಾಕೆ ಇಳಿತಿದ್ದೀರಿ? ಆಮೇಲೆ ಗಮನಿಸಿದೆ, ಕೋಪ ಬಂದಾಗ ಶಿಟ್ ಅಂತ ಹೇಳಿ ಸ್ವಲ್ಪ ತಣ್ಣಗಾದರು. ಓ, ಅವರಿಗೆ ಇದು ಕೆಲಸ ಮಾಡ್ತಿದೆ, ಇದನ್ನು ಡಿಸ್ಟರ್ಬ್ ಮಾಡಬಾರ್ದು. ಯಾರಿಗೆ ಏನೇ ಕೆಲಸ ಮಾಡ್ತಿದ್ರು ಅದನ್ನು ನಾನು ಡಿಸ್ಟರ್ಬ್ ಮಾಡಲ್ಲ. ಕೆಲಸ ಮಾಡ್ತಿದ್ರೆ ಅದ್ರ ಪಾಡಿಗೆ ಬಿಡೋಣ. ನಾನು ಈ ಬಗ್ಗೆ ವಿಚಾರ ಮಾಡಿದೆ. ಭಾರತದಲ್ಲಿ ಶಬ್ದಗಳನ್ನು ಶಕ್ತಿಯುತವಾಗಿ ಉಚ್ಚರಿಸೋ ವಿಜ್ಞಾನವನ್ನು ಪರಿಶೋಧಿಸಿದ್ದೀವಿ. ಅದು ನಮ್ಮ ಪ್ರಜ್ಞೆಗೆ ಏನು ಮಾಡುತ್ತೆ, ನಮ್ಮ ದೇಹಕ್ಕೆ ಏನು ಮಾಡುತ್ತೆ, ನಿಮ್ಮ ಪ್ರಾಣಶಕ್ತಿಯನ್ನು ಹೇಗೆ ಉತ್ತೇಜಿಸುತ್ತೆ, ಹೀಗೆ ಬಹಳ ಅಂಶಗಳು. ಅದನ್ನೆಲ್ಲ ನೋಡಿ ಶಿವ ಅಂದ್ವಿ. ಅಗತ್ಯವಾದ ಸಿದ್ಧತೆಗಳೊಂದಿಗೆ ಈ ಶಬ್ದವನ್ನು ನಿಮ್ಮ ಹತ್ರ ಹೇಳಿಸಿದರೆ, ನೀವು ಯಾವುದೋ ದೇವರನ್ನ ನಂಬಬೇಕಿಲ್ಲ, ಬರೀ ಶಬ್ದ, ಅದು ನಿಮ್ಮೊಳಗೆ ಸ್ಫೋಟಗೊಳ್ಳುತ್ತೆ. ಇದನ್ನು ನಿಮಗೆ ತೋರಿಸಬಲ್ಲೆ. ಆಮೇಲೆ ಯೋಚಿಸಿದೆ, we arrived at it scientifically, they somehow got it. ನಾವು ವೈಜ್ಞಾನಿಕವಾಗಿ ಕಂಡುಹಿಡಿದ್ವಿ, ಅವರು ಹೇಗೆ ಹೇಗೋ ಕಂಡುಹಿಡಿದ್ರು. ಶಿವದಲ್ಲೂ ಶಿ ಅನ್ನೋದೇ ಶಕ್ತಿಯುತವಾದ ಅಕ್ಷರ, ವ ತಗ್ಗಿಸುವಂಥದ್ದು. ನೀವು ತೀರಾ ಸಿಡಿದೇಳೋದು ಬೇಡ ಅಂತ ಸರಿದೂಗಿಸೋಕ್ಕೆ ವ ಬದಲಿಗೆ ಅವರು ಟಿ ಹಾಕಿದರು. ಪರವಾಗಿಲ್ಲ, ಕೆಲಸ ಮಾಡ್ತಿದೆ ಅಂದ್ಕೊಂಡೆ. ಸಾಮಾನ್ಯವಾಗಿ ಅದನ್ನು ಅವರು ಹೇಳುವಾಗ ಆಗಾಗ ಹೇಳುವಾಗ ಟಿ ಹೇಳೋದಿಲ್ಲ. ನಾನು ಕೂಡ ಶಿವ ಅಂದಾಗ ವ ಅಷ್ಟು ಕೇಳಿಸೋದಿಲ್ಲ, ಬರೀ ಶಿ ಇರುತ್ತೆ. ಹಾಗಾಗಿ ಪರವಾಗಿಲ್ಲ, ಏನು ಸಮಸ್ಯೆ ಅಂದ್ಕೊಂಡೆ. ಆಗ ಕೆಲವರಿಗೆ ಕಿರಿಕಿರಿ ಆಯಿತು, ಶಿವ ಮತ್ತು ಶಿಟ್ ಎರಡು ಒಂದೇ ಅಂತಿದ್ದೀರಾ, ಪರಮೋಚ್ಚವಾದದ್ದು ಮತ್ತು ಕೀಳಾದದ್ದು. ನಾನಂದೆ, ನೋಡಿ, ಈ ಮೇಲೆ ಕೆಳಗೆ ಎಲ್ಲ ನಿಮ್ಮ ಕಲ್ಪನೆ. ನಿಮ್ಮ ಮನಸ್ಸಿನ ಬಗ್ಗೆ ಹೇಳಬೇಕಂದ್ರೆ, ಒಂದು ವೇಳೆ ನಿಮ್ಮ ಶಬ್ದಗಳು ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಲ್ಪಟ್ಟಿದ್ರೆ ಶಿವ ಮತ್ತು ಶಿಟ್ ಒಟ್ಟೊಟ್ಟಿಗೆ ಇರುತ್ತವೆ.
ಶಿವನನ್ನ ಇಲ್ಲಿ ಶಿಟ್ಟನ್ನು ಅಲ್ಲಿ ಇಡಕ್ಕಾಗಲ್ಲ, ನಿಮಗೆ ಅಂತಹ ಸಾಮರ್ಥ್ಯ ಇಲ್ಲ. ನಿಮ್ಮ ಮನಸ್ಸಲ್ಲಿ ಹೇಗೆ ಜೋಡಿಸಿದೆ ನನಗೆ ಗೊತ್ತಿಲ್ಲ. ಒಂದು ವೇಳೆ ವರ್ಣಮಾಲೆಯ ಕ್ರಮದಲ್ಲಿದ್ದರೆ ಅವು ಒಟ್ಟಿಗೆ ಇವೆ, ನಿಮಗವನ್ನು ಬೇರ್ಪಡಿಸಕ್ಕಾಗಲ್ಲ. ಹಾಗಾಗಿ ನಿಜವಾದ ಪ್ರಶ್ನೆ ಒಳ್ಳೆಯದು ಯಾವುದು, ಕೆಟ್ಟದು ಯಾವುದು, ಸರಿ ಯಾವುದು, ತಪ್ಪು ಯಾವುದು ಅನ್ನೋದಲ್ಲ. ಪ್ರಶ್ನೆ ಅದು ಎಲ್ಲ ಕಡೆ ಕೆಲಸ ಮಾಡುತ್ತಾ ಅನ್ನೋದು. ನೀವು ಎಲ್ಲ ಕಡೆ ಶಿಟ್ ಅಂತಿದ್ರೆ ಅದು ನಿಮಗೆ ಕೆಲಸ ಮಾಡುತ್ತಾ? ಅದೇ ಪ್ರಶ್ನೆ. ಯುವಕರು ಪರಸ್ಪರ ಶಿಟ್ ಶಿಟ್ ಅಂತಿರ್ತಾರೆ, ಪರವಾಗಿಲ್ಲ. ಆದರೆ ಈಗ ಅಮೆರಿಕದಲ್ಲಿ ಉನ್ನತ ಸ್ಥಾನದಲ್ಲಿರೋ ನಾಯಕರು ಕೂಡ ಈ ಪದಗಳನ್ನು ಹೇಳ್ತಿರ್ತಾರೆ ಸುಮ್ಮನೆ ಹಾಗೆ. ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಈ ಪದಗಳನ್ನು ಹೇಳಿದರೆ ಮಾತುಕತೆ ಮುಗಿದ ಹಾಗೆ, ಸರಿನಾ? ಕಾರಣ ಬೇರೇನೂ ಅಲ್ಲ. ಕಾರಣ ಏನಂದರೆ, ನೀವು ಅಮೇರಿಕದ ಕೆಲವು ಸಿನಿಮಾಗಳನ್ನು, ಸ್ಟ್ಯಾಂಡಪ್ ಕಾಮಿಡಿಯನ್ಗಳನ್ನೆಲ್ಲ ನೋಡಿದರೆ ಇಡೀ ವಾಕ್ಯವನ್ನು ಒಂದು ಪದದಿಂದ ಮಾಡ್ತಾರೆ. ಅದೇ ಪದವನ್ನು ಬೇರೆ ಬೇರೆ ಥರ ಬಳಸಿ ವಾಕ್ಯ ಮಾಡ್ತಾರೆ, ಅದರ ಸ್ತುತಿ ಮಾಡ್ತಾರೆ. ಒಂದು ಪರಿಷ್ಕೃತವಾದ ಭಾಷೆಯನ್ನು ಕಟ್ಟಿ ಬೆಳೆಸಬೇಕಂದ್ರೆ ಬಹಳ ಸಮಯ ತಗೊಳ್ತು, ಸಾವಿರಾರು ವರ್ಷ ಬೇಕಾಯಿತು ಮಾನವ ಮನಸ್ಸಿಗೆ. ಜಗತ್ತಿನಲ್ಲಿ ನಾವು ಸೃಷ್ಟಿಸಿದ ಅತ್ಯಂತ ಕ್ಲಿಷ್ಟಕರ ವಿಷಯ ಅಂದರೆ ಅದು ಭಾಷೆ. ಭಾಷೆ ಸಣ್ಣ ವಿಷಯ ಅಲ್ಲ. ಭಾರತದಲ್ಲಿ 1300 ಭಾಷೆಗಳಿವೆ. ಎಷ್ಟು ಮೇಧಾಶಕ್ತಿ ಬೇಕಾಗಿರಬಹುದು? ಒಂದೇ ಜಾಗದಲ್ಲಿ ಒಬ್ಬರು ಮರಾಠಿ ಮಾತಾಡ್ತಾರೆ, ಇನ್ನೊಬ್ಬರು ತೆಲುಗು ಮಾತಾಡ್ತಾರೆ, ಒಬ್ಬರು ಕನ್ನಡ, ಮತ್ತೊಬ್ಬರು ಕೊಂಕಣಿ ಮಾತಾಡ್ತಾರೆ. ಸಾವಿರಾರು ವರ್ಷ ನೀವು ಪಕ್ಕಪಕ್ಕ ಇದ್ದರೂ ಪ್ರತಿಯೊಬ್ಬರು ಅವರವರ ಸಾಹಿತ್ಯ ಕಾಪಾಡಿಕೊಂಡ್ರು, ಹೀಗೆ ಮ್ಯಾನೇಜ್ ಮಾಡಿದರು. ಭಾಷೆ ಬೆಳೆಸೋದಕ್ಕೆ ಒಂದು ಮೇಧಾಶಕ್ತಿ ಬೇಕು. ಈಗ ನೀವು ಸಾವಿರಾರು ಪದಗಳಿರೋ ಒಂದು ಭಾಷೆಯನ್ನು ಒಂದೇ ಪದಕ್ಕೆ ಇಳಿಸೋದಕ್ಕೆ ನೋಡ್ತಿದ್ದೀರಿ. ನೀವದನ್ನು ಪ್ರಗತಿ ಅಂದುಕೊಂಡ್ರೆ ಕ್ಷಮಿಸಿ.